ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ನಡೆಯಲಿರುವ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಭಾಗವಹಿಸುವುದಿಲ್ಲ ಟೂರ್ನಿಯು ತಟಸ್ಥ ಸ್ಥಳದಲ್ಲಿ ನಡೆಯಲಿದೆ ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಹೇಳಿಕೆ ನೀಡಿದ ಬಳಿಕ ಸಾಕಷ್ಟು ಚರ್ಚೆ ಆಗ್ತಿದೆ ಏಷ್ಯಾ ಕಪ್ ವೇಳಾಪಟ್ಟಿಯ ಪ್ರಕಾರ ಮುಂದಿನ ವರ್ಷ ಸೆಪ್ಟೆಂಬರ್ನಲ್ಲಿ ಪಾಕಿಸ್ತಾನವು ಆತಿಥ್ಯ ವಹಿಸಿದೆ ಈಗಾಗಲೇ ಬಿಸಿಸಿಐ ಕಾರ್ಯದರ್ಶಿ ಮತ್ತು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಜೈ ಶಾ ಟೀಂ ಇಂಡಿಯಾ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳುವುದಿಲ್ಲ ತಟಸ್ಥ ಸ್ಥಳದಲ್ಲಿ ಟೂರ್ನಮೆಂಟ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಆದರೆ ಈ ಕುರಿತಾಗಿ ಮಾತನಾಡಿರುವಂತಹ ಟೀಂ ಇಂಡಿಯಾ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತವು ಬಿಡದಾಸನ್ನ ಮುಟ್ಟೋದಿಲ್ಲ ತನ್ನ ಪಾಲನ ಬೇರೆ ತಂಡಗಳಿಗೆ ನೀಡುತ್ತೆ ಅಂತ ಹೇಳುವ ಮೂಲಕ ಇದುವರೆಗೂ ಬಹಿರಂಗವಾಗದ ಮಾಹಿತಿಯನ್ನ ಹೇಳಿದ್ದಾರೆ ಹೌದು ಬಿಸಿಸಿಐ ಕಾರ್ಯದರ್ಶಿ ಶಾ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ತುರ್ತು ಸಭೆಗೆ ಮನವಿಯನ್ನ ಮಾಡಿದೆ ಜೊತೆಗೆ ಟೀಂ ಇಂಡಿಯಾ ನಮ್ಮ ದೇಶಕ್ಕೆ ಬರದಿದ್ರೆ ನಾವು ಭಾರತದಲ್ಲಿ ನಡೆಯಲಿರುವ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ಏಷ್ಯಾ ಕಪ್ನಲ್ಲಿ ಭಾಗವಹಿಸುವುದಿಲ್ಲ ಅನ್ನೋ ಬೆದರಿಕೆ ಕೂಡ ಹಾಕಿದೆ ಹೌದು ಟೀಂ ಇಂಡಿಯಾ ಮುಂಬರುವ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದಲ್ಲಿ ಭಾಗಿಯಾಗೋಕೆ ಹಿಂದೇಟು ಹಾಕಿದ ಬಳಿಕ ಮಾತನಾಡಿದಂತಹ ಭಾರತದ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಭಾರತ ಏಷ್ಯಾ ಕಪ್ನಲ್ಲಿ ಭಾಗವಹಿಸಿದ್ದರೆ ಟೂರ್ನಮೆಂಟ್ ನಡೆಯೋದೇ ಇಲ್ಲ ಯಾವುದೇ ಅವಕಾಶವೂ ಇರೋದಿಲ್ಲ ವಿಶ್ವಕಪ್ಗೆ ಹೋಲಿಸಿದ್ರೆ ಏಷ್ಯಾ ಕಪ್ ಚಿಕ್ಕ ಟೂರ್ನಮೆಂಟ್ ಆಗಿದೆ ಅಂತಾರೆ ಆಕಾಶ್ ಚೋಪ್ರಾ ಇನ್ನು ವಿಶ್ವಕಪ್ನಲ್ಲಿ ಭಾಗಿಯಾಗುವುದನ್ನ ಪಾಕಿಸ್ತಾನ್ ತಪ್ಪಿಸಿದ್ರೆ ಐಸಿಸಿಯಿಂದ ಬರುವಂತಹ ದೊಡ್ಡ ಮಟ್ಟದ ಹಣವನ್ನ ಕಳೆದುಕೊಳ್ಬೇಕಾಗುತ್ತೆ ನಾನು ಈ ಕುರಿತು ಹೆಚ್ಚು ಮಾತನಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯಾ ಕಪ್ ಟೂರ್ನಿಯ ತಟಸ್ಥ ಸ್ಥಳದಲ್ಲಿಯೇ ನಡೆಯುತ್ತೆ ಅಂತ ಆಕಾಶ್ ಚೋಪ್ರಾ ಹೇಳ್ತಾರೆ ಭಾರತ ಪಾಕಿಸ್ತಾನ್ ನಡುವಿನ ತೀವ್ರ ಗಡಿ ವಿವಾದ ಮತ್ತು ಭಯೋತ್ಪಾದಕ ಚಟುವಟಿಕೆಗಳನ್ನು ಪ್ರಚೋದಿಸಿರುವ ಪಾಕಿಸ್ತಾನ ವಿರುದ್ಧ ದ್ವಿಪಕ್ಷೀಯ ಸರಣಿಯನ್ನಾಡದ ಭಾರತ ಪಾಕ್ ಪ್ರವಾಸ ಕೈಗೊಂಡು ದಶಕವೇ ಕಳೆದು ಹೋಗಿದೆ ಟೀಂ ಇಂಡಿಯಾ ಕೊನೆಯ ಬಾರಿಗೆ ಎರಡ್ ಸಾವಿರದ ಎಂಟರಲ್ಲಿ ಪಾಕಿಸ್ತಾನ ಪ್ರವಾಸವನ್ನು ಕೈಗೊಂಡಿದ್ದು ಎರಡ್ ಸಾವಿರದ ಹದಿಮೂರರಿಂದ ಉಭಯ ರಾಷ್ಟ್ರಗಳು ಯಾವುದೇ ದ್ವಿಪಕ್ಷೀಯ ಸರಣಿಯಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಉಭಯ ತಂಡಗಳು ಕೇವಲ ಐಸಿಸಿ ಟೂರ್ನಮೆಂಟ್ನಲ್ಲಿ ಮಾತ್ರ ಮುಖಾಮುಖಿಯಾಗಿರುವುದು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತ ಪಾಕಿಸ್ತಾನ ತಂಡಗಳು ಮೆಲ್ಬರ್ನ್ನ ಎಂಸಿಜಿ ಮೈದಾನದಲ್ಲಿ ಇದ್ದು ಟಿ ಟ್ವೆಂಟಿ ವಿಶ್ವಕಪ್ ಅಭಿಯಾನ ಆರಂಭವಾಗುತ್ತೆ